ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಪೂರಕ ಸಾಕ್ಷ್ಯಾಧಾರಗಳನ್ನು ಒದಗಿಸಿದೆ ಅಂತ ಪೊಲೀಸ್ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ವಾಟ್ಸಪ್ ಚಾಟಿಂಗು ಕಾಂಗ್ರೆಸ್ ಮತ್ತು ಎಸ್ಟಿಪಿಐ ಮುಖಂಡರುಗಳ ಉದ್ದೇಶವನ್ನು ಮತ್ತು ಗಲಭೆ ಹಿಂದಿರುವ ಸಂಚನ್ನು ಬಯಲುಗೊಳಿಸಿದೆ. ಅದನ್ನು ಆಧರಿಸಿ ಪೊಲೀಸರು ವರದಿ ಕೊಟ್ಟಿದ್ದಾರೆ ಹೊರತು ನಮಗೆ ಅವರನ್ನ ಸಿಲುಕಿಸಿ ಆಗಬೇಕಾಗಿರೋದು ಏನಿದೆ. 300ಕ್ಕೂ ಹೆಚ್ಚು ವಾಹನಗಳು ಭಸ್ಮ ಆಗಿದ್ದು ವಾಸ್ತವಿಕ ಸತ್ಯ. ಸ್ವತಃ ಕಾಂಗ್ರೆಸ್ನ ದಲಿತ ಶಾಸಕ ಅಖಂಡ ಶ್ರೀನಿವಾಸ್ ಅವರ ಮನೆಯನ್ನು ಭಸ್ಮ ಮಾಡಿದ್ದು ವಾಸ್ತವಿಕ ಸತ್ಯ. ನವೀನ್ ಅವರ ಮನೆಯನ್ನು ಧ್ವಂಸಗೊಳಿಸಿದ್ದು ವಾಸ್ತವಿಕ ಸತ್ಯ. ಇದನ್ನೆಲ್ಲ ಯಾರು ಧ್ವಂಸಗೊಳಿಸಿದ್ದು ಈ ಬಗ್ಗೆ ಅವರು ಯಾರೂ ಹೇಳಿಲ್ಲ. ಇದೆಲ್ಲದರ ಹಿಂದುಗಡೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಪೋಸ್ಟಿಗೆ ಹಾಕಿದ ಕೌಂಟರ್ ಪೋಸ್ಟ್ನ ಕೌಂಟ್ ಪೋಸ್ಟ್ ಬಗ್ಗೆ ಒಂದು ಶಬ್ದನೂ ಅವರು ಮಾತಾಡ್ತಿಲ್ಲ. ಕೌಂಟರ್ ಪೋಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ನನಗೆ ಎರಡನ್ನೂ ಸಮರ್ಥಿಸೋದಿಲ್ಲ. ಯಾವುದೇ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಪೋಸ್ಟನ್ನು ಸಹಿಸೋದಿಲ್ಲ, ಕೌಂಟರ್ ಪೋಸ್ಟ್ನೂ ಸಹಿಸೋದಿಲ್ಲ, ಒಪ್ಕೊಳ್ಳೋದಿಲ್ಲ ನಾವು. ಅದನ್ನ ನೆಪ ಇಟ್ಕೊಂಡು ಗಲಭೆ ಎಬ್ಬಿಸಿದ್ದು ಮಾತ್ರ ಇದೆಯಲ್ಲ, ಅದು ಹಿಂದ್ಗಡೆ ಕಾಂಗ್ರೆಸ್ನ ಒಳ ರಾಜಕೀಯ, ಎಸ್ ಟಿ ಪಿ ಐನ ಮತಾಂಧತೆ, ಎರಡೂ ಕೂಡ ಕೂಡಿ ಆ ಅನಾಹುತಕ್ಕೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅನಾಹುತಕ್ಕೆ ಕಾರಣ ಆಗಿದೆ. ಇದು ಪ್ರಾಥಮಿಕ ವರದಿ ಹೇಳ್ತಾ ಇದೆ. ಬ್ಯಾನಿಂಗಿಗೆ ಅದರದ್ದೇ ಆದಂಥ ನಿಯಮಗಳಿದ್ದಾವೆ. ಆ ನಿಯಮಗಳ ಆಧಾರದಲ್ಲಿ ಸಾಕ್ಷಿಗಳನ್ನು ಕ್ರೋಢೀಕರಿಸಿ ಸಲ್ಲಿಸಬೇಕಾಗತ್ತೆ. ಇಲ್ಲದೇ ಇದ್ದರೆ ಭಾಳ ಬೇಗ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಗೊಳ್ತಾರೆ. ಹಲವು ಸಂದರ್ಭಗಳಲ್ಲಿ ಹೀಗಾಗಿದೆ. ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳನ್ನು ಕ್ರೋಢೀಕರಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಏಕಾಏಕಿ ಬ್ಯಾನ್ ಮಾಡಲಿಕ್ಕೆ ಭಾವನೆ ಇದ್ರೂ ಮಾಡಲಿಕ್ಕೆ ಕಾನೂನಿನ ತೊಡಕುಗಳಿದ್ದಾವೆ. ಕಾನೂನನ್ನು ಆಧರಿಸಿಯೇ ಕ್ರಮ ತಗೊಳ್ಬೇಕಾಗುತ್ತೆ. ಸಾರ್ವಜನಿಕರ ನೆಮ್ಮದಿಗೆ ಭಂಗ ತರ್ತಕ್ಕಂಥ ಕೆಲಸವನ್ನು ಯಾರು ಯಾವ ಸಂದರ್ಭದಲ್ಲಿ ಮಾಡಿದ್ರೂ ಕೂಡ ಅದು ತಪ್ಪೇನೆ. ಅದನ್ನು ಯಾವತ್ತೂ ನಾವು ಸಮರ್ಥಿಸೋದಿಲ್ಲ. ಮತ್ತು ಇದು ನಮ್ಮ ಕೆಲಸ, ನಾವು ಮಾಡ್ತಾಯಿದ್ದೀವಿ. ನಾವು ಇಂಥ ಸಮಾಜಘಾತಕ ವ್ಯಕ್ತಿಗಳನ್ನು, ಶಕ್ತಿಗಳನ್ನು, ಮನೋಭಾವನೆಯನ್ನು ಬೆಳೆಸುವ ಕೆಲಸವನ್ನು ರಾಜಕೀಯ ಕಾರಣಕ್ಕೆ ಯಾರೂ ಮಾಡಬಾರ್ದು. ಆದರೆ ಬೆಳೆಸುವ ಕೆಲಸವನ್ನು ರಾಜಕೀಯ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ದುರದೃಷ್ಟಕರ ಸಂಗತಿ. ಒಂದು ಕ್ಷಣ ನೀವು ಯೋಚನೆ ಮಾಡಿ. ಅಖಂಡ ಶ್ರೀನಿವಾಸ ಅವರ ಮೂರ್ತಿಯವರ ಮನೆಯನ್ನು ಒಂದು ವೇಳೆ ಬಿ ಜೆ ಪಿ ಕಾರ್ಯಕರ್ತರು ಸುಟ್ಟಾಕಿದ್ರೆ ಇದು ರಾಷ್ಟ್ರೀಯ ಅಲ್ಲ, ಅಂತಾರಾಷ್ಟ್ರೀಯ ಸುದ್ದಿಯನ್ನು ಮಾಡ್ತಿದ್ರು. ರಾಹುಲ್ ಗಾಂಧಿನೂ ಬಟ್ಟೆ ಹರ್ಕೋತಿದ್ರು ಬಂದರು. ಈಗ್ಯಾಕೆ ತನ್ನದೇ ದಲಿತ ಶಾಸಕನ ಮನೆಯನ್ನು ಸುಟ್ಟು ಹಾಕಿದ್ರು ರಾಷ್ಟ್ರೀಯ ನಾಯಕರು ಒಂದೇ ಒಂದು ಚಕಾರ ಎತ್ತಿಲ್ಲ, ಒಂದು ಖಂಡಿಸೋ ಕೆಲಸ ನಡೆದಿಲ್ಲ. ಇದು ಸಮಾಜಘಾತಕ ಶಕ್ತಿಗಳ ಹೆಸರಿನಲ್ಲಿ ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಮನೋಭಾವನೆ ಇದೆಯಲ್ಲ, ಈ ದೇಶಕ್ಕೆ ಅಪಾಯಕಾರಿ. ಈ ಮನೋಭಾವನೆ ಇದೆಯಲ್ಲ, ಈ ಮನೋಭಾವನೆಯನ್ನು ಯಾರೂ ಬೆಳೆಸಿ. ನಿಮಗೇನಂತಂದರೆ ನಾವೀಗ ಅಖಂಡ ಶ್ರೀನಿವಾಸ ಮೂರ್ತಿಯವ್ರನ್ನ ಮೊದಲು ಒಬ್ಬ ನಮ್ಮ ದೇಶದ ಪ್ರಜೆಯಾಗಿ ನೋಡ್ತೀವಿ. ಆದರೆ ಕಾಂಗ್ರೆಸ್ ಬಳಸುವ ಕಾಯಿನ್ ಇದೆಯಲ್ಲ, ಅದಕ್ಕೋಸ್ಕರ ನಾವು ಹೇಳಿದ್ವಿ. ಅವರಿಗೆ ದಲಿತ್ ಮತ್ತು ಮೈನಾರಿಟಿ ಅನ್ನೋ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ನಿಲುವು ಸ್ಪಷ್ಟ ಇದೆ. ದಲಿತರನ್ನು ಕೈ ಬಿಡ್ತಾರೆ, ಮೈನಾರಿಟಿಗಳನ್ನು ಆರಿಸ್ಕೊಳ್ತಾರೆ ಅನ್ನೋದು ಈ ನಿಲುವಿನಿಂದ ಸ್ಪಷ್ಟ ಆಗುತ್ತೆ ಪ್ರಶ್ನೆ ಬಂದಾಗ. ಹಾಗೆಯೇ ದಲಿತರನ್ನ ಬೇರೆಯವ್ರ ವಿರುದ್ಧ ಎತ್ಕೊಟ್ಟ ಪ್ರಶ್ನೆ ಬಂದಾಗ ಅವ್ರನ್ನ ಎತ್ಕೊಟ್ಟೋದಕ್ಕೆ ಬಳಸ್ಕೊಳ್ತಾರೆ. ದಲಿತ ಮತ್ತು ಅಲ್ಪಸಂಖ್ಯಾತ ಪ್ರಶ್ನೆ ಬಂದಾಗ ದಲಿತರನ್ನು ಕೈ ಬಿಟ್ಬಿಡ್ತಾರೆ, ಮೈನಾರಿಟಿಯನ್ನು ಹಿಡ್ಕೊಳ್ತಾರೆ. ಮೈನಾರಿಟಿ ನಾನು ಯಾರು ಯಾರನ್ನ ಹಿಡ್ಕೊಂಡು ರಾಜಕಾರಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಸಮಾಜಘಾತಕ ಶಕ್ತಿಗಳನ್ನು ತನ್ನದೇ ಶಾಸಕನ ಈ ರೀತಿ ಧ್ವಂಸ ಮಾಡಿದಾಗಲೂ ಕೂಡ ಅದು ಸಮರ್ಥಿಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಕಾಂಗ್ರೆಸ್ನಂಥ ಒಂದು ರಾಜಕೀಯ ಪಕ್ಷ ಯಾವ ಅವನತಿಯ ಸ್ಥಿತಿಗೆ ಹೋಗಿದೆ ಅನ್ನೋದಕ್ಕೊಂದು ನಿದರ್ಶನ. ಮೂಲ ಬಿ ಜೆ ಪಿಯವರೇ ಪ್ರಧಾನಮಂತ್ರಿಯಾಗಿದ್ದಾರೆ, ಮೂಲ ಬಿ ಜೆ ಪಿಯವರೇ ಮುಖ್ಯಮಂತ್ರಿಯಾಗಿದ್ದಾರೆ, ಮತ್ತು ಬಿ ಜೆ ಪಿಯ ಆಶಯಗಳಿಗೆ ಪೂರಕವಾಗಿ ಇವರಿಬ್ಬರು ಅಭ್ಯರ್ಥಿಗಳಾಗಿದ್ದಾರೆ. ಇವರಿಬ್ಬರು ಅಭ್ಯರ್ಥಿಯಾಗಿರ್ತಕ್ಕಂಥವ್ರು ರಾಷ್ಟ್ರ ಮೊದಲು ಅನ್ನೋ ತತ್ವವನ್ನು ಒಪ್ಪಿಕೊಂಡು, ಹಾಗಾಗಿ ತತ್ವ ಬದಲಾಗೋದಿಲ್ಲ. ಪಾರ್ಟಿ ರಾಜಕೀಯ ಪಕ್ಷ ಬೆಳೆಯೋದು ಕೂಡುವ ಲೆಕ್ಕದ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ. ಹಾಗಾಗಿ ಸಂದರ್ಭಕ್ಕೆ ತಕ್ಕಂತೆ ನಾವು ಸೇರ್ಪಡೆ ಮಾಡ್ಕೊಳ್ತಾ ಹೋಗ್ತೀವಿ. ಬಂದ ಮೇಲೆ ಅವ್ರು ನಮ್ಮವರೇ ಆಗ್ತಾರೆ. ಬಂದ ಮೇಲೆ ಮೂಲ ಬೇರೆ, ಹೊರಗಡೆಯಿಂದ ಬಂದವರು ಅನ್ನೋದು ಭೇದ ಭಾವ ಇರೋದಿಲ್ಲ. ಎಲ್ಲರೂ ನಮ್ಮ ವಿಚಾರ ಒಪ್ಕೊಂಡು ಬಂದ ನಂತರ ನಮ್ಮವರೇ. ಅವ್ರು ಬಂದಿರೋರು ನಮ್ಮ ವಿಚಾರ ಒಪ್ಕೊಂಡು ಬಂದಿದ್ದಾರೆ, ನಾಯಕತ್ವವನ್ನು ಒಪ್ಕೊಂಡು ಬಂದಿದ್ದಾರೆ. ಯಡಿಯೂರಪ್ಪನವ್ರ ನಾಯಕತ್ವವನ್ನು, ನರೇಂದ್ರ ಮೋದಿಯವ್ರ ನಾಯಕತ್ವವನ್ನು ಒಪ್ಕೊಂಡು ಬಂದಿದ್ದಾರೆ.
ಮತ್ತು ನಮ್ಮ ವಿಚಾರ ಒಪ್ಪಿಕೊಂಡು ಬಂದಿದ್ದಾರೆ. ನಮ್ಮ ವಿಚಾರ ಒಪ್ಪಿಕೊಂಡು ಬಂದಮೇಲೆ ಅವರೆಲ್ಲರೂ ನಮ್ಮವರೇ. ಬಹುಶಃ ಸಿದ್ದರಾಮಯ್ಯನವ್ರಿಗೆ ಇರುವಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗಿರುವಂಥ ಹೊಟ್ಟೆ ಉರಿಯನ್ನು ಒಂದು ಸಂಕಟವನ್ನು ದ್ವೇಷವನ್ನು ಹೀಗೆ ತೋಡ್ಕೊಳ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಸದನದಲ್ಲಿ ಎರಡು ಸಂಗತಿಯನ್ನು ಗಮನಿಸ್ತೆ, ನಿಮ್ಮ ನಡುವೆ ಹಂಚಿಕೊಳ್ಬೇಕು. ಸಿದ್ದರಾಮಯ್ಯನವ್ರು ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು ಮತ್ತು ಅವ್ರ ಪಕ್ಷದ ಅಧ್ಯಕ್ಷರು ಅದನ್ನೆಲ್ಲ ನಾ ಮಾಧ್ಯಮಗಳದ್ದೆಲ್ಲ ನಂಬೋದಿಲ್ಲ ನಾನು ಅಂತ ಹೇಳಿ ಅದು ನಿರಾಕರಿಸಿದರು. ಅಲ್ಲೂ ಒಂದು ಸರಿ ಸಿದ್ದರಾಮಯ್ಯನವ್ರ ವಿರುದ್ಧನೇ ಅವರು ಸದನದಲ್ಲೂ ಪ್ರಸ್ತಾಪ ಮಾಡುವಂಥ ಕೆಲಸ ಮಾಡಿದರು. ಈಗಲೂ ಅವರಿಗೆ ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಹಾಕಲಿ ಅಂತ ಹೇಳೋ ಉದ್ದೇಶ ಈ ಒಂದೇ ಪಕ್ಷದೊಳಗೆ ಇಷ್ಟೊಂದು ದ್ವೇಷ ಇರಬಾರ್ದು ಅಂತ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಕ್ಕೆ ಬಯಸ್ತೀನಿ. ನಮಗೆ ನಮ್ಮ ಸಾಮರ್ಥ್ಯದ ಮೇಲೆ, ನಮ್ಮ ಪಕ್ಷದ ಸಾಮರ್ಥ್ಯ, ನಮ್ಮ ಪಕ್ಷದ ನಮ್ಮ ಸರ್ಕಾರ ಮಾಡಿರುವಂಥ ಅಭಿವೃದ್ಧಿ ಆಧಾರದಲ್ಲಿ, ನಮ್ಮ ತತ್ವದ ಆಧಾರದ ಮೇಲೆ ನಾವು ಮತಯಾಚನೆ ಮಾಡ್ತೇವೆ. ಹಾಗಾಗಿ ನಾವು ಎರಡೂ ಕ್ಷೇತ್ರ ನಾವು ಗೆಲ್ತೇವೆ. ಅದು ಅವರೊಳಗಿರುವಂಥ ವೈಮನಸ್ಸನ್ನು ತೋರಿಸುತ್ತೆ ಹೊರತು ನಾವು ಅದನ್ನು ರಾಜಕೀಯ ಬಳಕೆ ಮಾಡ್ಕೊಳಕ್ಕೆ ನಾವು ಹೋಗೋದಿಲ್ಲ. ಮುನಿರಾಜೇಗೌಡರು ನಮ್ಮ ಪಾರ್ಟಿಯ ಒಬ್ಬ ಯುವ ಮುಖಂಡ, ವೈಯಕ್ತಿಕ ಮಾತುಕತೆ ಆಡಿದ್ದೇವೆ. ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಪರ್ಸನ್ ಲಾಸ್ಟ್ ಅಂಥೇಳಿ. ಆ ಹೇಳಿಕೆಯ ಸಂದೇಶವೇ ಅವರಲ್ಲಿರುವಂಥ ಒಂದು ಪಕ್ಷ ನಿಷ್ಠೆಯನ್ನು ತೋರಿಸುತ್ತೆ. ಅವರು ಕೆಲಸ ಮಾಡ್ತಾರೆ, ಉಳಿದೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳುವ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಶ್ರೀರಾಮುಲು ಅವರು ಸಮಾಜ ಕಲ್ಯಾಣ ಖಾತೆ ಅದರ ಹೆಚ್ಚು ಕೆಲಸ ಮಾಡೋದಕ್ಕಿರುವಂಥ ಅವಕಾಶ ಈಗಾಗಲೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ಅಸಮಾಧಾನ ಇಲ್ಲ ಅಂತ ಡಿ ಕೆ ಶ್ರೀರಾಮುಲವರೇ ಹೇಳಿರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಬಹುಶಃ ಯಾವಾಗಲೂ ಇಂಧನ, ನೀರಾವರಿ ಇಂಥವೇ ಬೇಕು ಅಂತ ಬಯಸ್ತಾ ಇದ್ದವರು. ಹಾಗಾಗಿ ಅವ್ರ ಮನಸ್ಸಲ್ಲಿರೋದನ್ನು ಶ್ರೀರಾಮುಲು ಅವರ ಮನಸ್ಸಿಗೆ ಹಾಕುವ ಕೆಲಸ ಮಾಡ್ತಿದ್ದಾರೆ. ಈ ಚುನಾವಣೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ, ನಳಿನ್ ಕುಮಾರ್ ಅವರ ನೇತೃತ್ವದಲ್ಲೇ ನಾವು ಈ ಚುನಾವಣೆ ಎದುರಿಸ್ತೇವೆ. ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿ, ನಮ್ಮ ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡು ಮತ್ತು ಶಾಸಕಾಂಗ ಪಕ್ಷದ ಸಭೆ ಅವ್ರನ್ನ ಬಹುಮತದಲ್ಲಲ್ಲ, ಸರ್ವಾನುಮತದಲ್ಲಿ ಆಯ್ಕೆ ಮಾಡಿದೆ. ಸರ್ವಾನುಮತದಲ್ಲಿ ಆಯ್ಕೆ ಮಾಡಿರುವಂಥ ನಾಯಕತ್ವಕ್ಕೆ ಅಲ್ಲಿ ವಿರೋಧ ಆಗಲಿ, ಭಿನ್ನಾಭಿಪ್ರಾಯ ಆಗಲಿ, ಎಲ್ಲಿರೋಕ್ಕೆ ಸಾಧ್ಯ? ಇದೆಲ್ಲವೂ ಆಗಾಗ ಕೆಲವರು ಸೃಷ್ಟಿ ಮಾಡಿ ಸುದ್ದಿ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಇವೆಲ್ಲ ಸೃಷ್ಟಿ